ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌರೀಸ್ ಕಿಚನ್ ಆ್ಯಂಡ್ ಕಲೆಕ್ಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಪನ್ನೀರ್ ಸೂಪ್ ಮಾಡ್ತಾಯಿದ್ದೀನಿ. ಬಾಯಿ ಕೆಟ್ಟೋಗಿದೆ, ರುಚಿನೇ ಸಿಗ್ತಾ ಇಲ್ಲ ಅಂತ ಅಂದಾಗ, ಅಥವಾ ಜೀರ್ಣಕ್ರಿಯೆ ಆಗಿಲ್ಲ ಅಂತ ಅಂದಾಗ, ಈ ರೀತಿ ಒಂದು ಸೂಪ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಬನ್ನಿ ಮಾಡೋ ವಿಧಾನ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಕರಗಿದ ನಂತರ ಇವಾಗ ಇದಕ್ಕೆ ಒಂದು ಈರುಳ್ಳಿನ ತುರ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸಣ್ಣಗೆ ಹಚ್ಕೊಂಡು ಹಾಕೋಬೋದು, ಇಲ್ಲಾಂತ ಅಂದರೆ ಮಿಕ್ಸಿನ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೋಬೋದು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಫ್ರೈ ಆದ ನಂತರ ಇವಾಗ ಇದಕ್ಕೆ ನಾನು ಅರ್ಧ ಟೀಸ್ಪೂನಷ್ಟು ಕಾಳುಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಾಲು ಟೀಸ್ಪೂನಷ್ಟು ಅರಿಶಿನ, ಇಷ್ಟು ಹಾಕ್ಕೊಂಡು ಹುರ್ಕೊಳ್ಳೋಣ ಸ್ವಲ್ಪ ಹೊತ್ತು. ನೋಡಿ, ಈ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ಇದಕ್ಕೆ ನಾನು ಒಂದು ಎರಡು ಗ್ಲಾಸಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಅಂದರೆ ನೀವು ಎಷ್ಟು ಮಾಡ್ತೀರಾ ಕ್ವಾಂಟಿಟಿ, ಅದ್ರ ಮೇಲೆ ನೀವು ನೀರನ್ನ ಸೇರಿಸ್ಕೊಳ್ಳಿ. ನೋಡಿ, ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು, ಹಾಗೆ ನಾನು ಪುದೀನ ಎಲೆಗಳನ್ನ ಬಿಡಿಸಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ಚೆನ್ನಾಗಿ. ನಂತರ ಇದಕ್ಕೆ ಒಂದು 50 ಗ್ರಾಮಷ್ಟು ನಾನು ಪನ್ನೀರನ್ನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಕ್ಯಾರೆಟ್ನ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ, ಯಾಕೆಂದರೆ ಥಿಕ್ನೆಸ್ ಕೊಡುತ್ತೆ ಅದಕ್ಕೋಸ್ಕರ. ಇವಾಗ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು 1-2 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿ ತುಂಬ ಚೆನ್ನಾಗಾಗುತ್ತೆ. ಮತ್ತು ಇದಕ್ಕೆ ಬೇಕಾದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಬೋದು, ಅದನ್ನು ರುಚಿ ಚೆನ್ನಾಗಿ ಕೊಡುತ್ತೆ. ನೋಡಿ, ಪನ್ನೀರ್ ಸೂಪ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.